3, Big Breaking. ವೆಲ್ಕಮ್ ಬ್ಯಾಕ್. ಆಧಾರ್ ಕಾರ್ಡ್ ನಿಂದ ಅಮ್ಮನನ್ನ ಮಡಿಲು ಸೇರಿದ್ದಾನೆ ಮಗ, ಮೂಗ ಬೇರೆ ಪರವಾಗ. 6 ವರ್ಷಗಳ ಬಳಿಕ ತಾಯಿಯ ಮಡಿಲನ್ನ ಸೇರಿರುವಂಥದ್ದು ಮಗ. ಯಲಹಂಕದ ಸಿಂಗನಾಯಕನಹಳ್ಳಿಯ ರೋಚಕ ಕತೆ ಇದು. 6 ವರ್ಷಗಳಿಂದ ದೂರ ಇದ್ದ ಅಮ್ಮನಿಂದ, ಮಿಸ್ ಆಗ್ಬಿಟ್ಟಿದ್ದ. 2016 ಮಾರ್ಚ್ನಲ್ಲಿ ಪಾರ್ವತಮ್ಮನ ಮಗ ಮಿಸ್ ಆಗಿದ್ದ. ತರಕಾರಿ ಮಾರುವಂಥ ಸಂದರ್ಭದಲ್ಲಿ ಮಗನಾಗಿದ್ದಂಥ ಭರತ್ ನಾಪತ್ತೆ ಆಗಿದ್ದ. ಸಾಕಷ್ಟು ಹುಡುಕಾಡಿ ದೂರನ್ನ ಕೊಟ್ಟು ಸುಮ್ಮನಾಗಿದ್ರು ತಾಯಿ. ಪಾಪ ಆತ ಎಲ್ಲಿದ್ದಾನೆ, ಏನು ಅಡ್ರೆಸ್ಸು ಆತನಿಗೂ ಹೇಳಲಿಕ್ಕಾಗಿಲ್ಲ. ಈ ಸಂದರ್ಭದಲ್ಲಿ ವಾಪಸ್ ಬರಬೇಕು ಅಂದರೆ ಮಿಸ್ ಆಗಿಬಿಟ್ಟಿದ್ದ. ಯಲಹಂಕದಿಂದ ತಪ್ಪಿಸಿಕೊಂಡಂಥ ಭರತ್ ಮಹಾರಾಷ್ಟ್ರದ ನಾಗ್ಪುರಕ್ಕೆ ಸೇರ್ಕೊಂಡು ಬಿಟ್ಟಿದ್ದ. ರೈಲ್ವೆ ನಿಲ್ದಾಣದಲ್ಲಿ ರಕ್ಷಣೆ ಮಾಡಿ ಪುನರ್ವಸತಿ ಕೇಂದ್ರಕ್ಕೆ ಸೇರಿಸಿದ್ರು ಅಲ್ಲಿ ಅಧಿಕಾರಿಗಳು. 6 ವರ್ಷಗಳಿಂದ ನಾಗ್ಪುರದಲ್ಲೇ ಇದ್ದಂಥ ಪಾರ್ವತಮ್ಮನ ಮಗ ಭರತ್ ಈಗ ವಾಪಸ್ ಆಗಿದ್ದಾನೆ. ಕೆಲ ದಿನದ ಹಿಂದೆ ಭರತ್ಗೆ ಆಧಾರ್ ಕಾರ್ಡನ್ನು ಮಾಡಿಸ್ಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಕಳೆದ ಜನವರಿಯಲ್ಲಿ ಆಧಾರ್ ಸೇವಾ ಕೇಂದ್ರಕ್ಕೆ ಭರತನ್ನು ಕರೆದೊಯ್ದಿದ್ರು. ಅಧಿಕಾರಿಗಳು ಭರತ್ನ ಹೊಸ ಆಧಾರ್ ಕಾರ್ಡ್ ಅಪ್ಲಿಕೇಶನ್ ತಿರಸ್ಕೃತವಾಗಿತ್ತು. ಈ ಬಗ್ಗೆ ಮಾಹಿತಿಯನ್ನು ನೀಡಿದಂಥ ಆಧಾರ್ ಸೇವಾ ಕೇಂದ್ರದ ಅಧಿಕಾರಿ, ಬೆಂಗಳೂರಿನಲ್ಲಿ ಆಧಾರ್ ಕಾರ್ಡ್ ಚಾಲ್ತಿಯಲ್ಲಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈ ಮಾಹಿತಿ ತಿಳಿದ ಕೂಡಲೇ ಅಧಿಕಾರಿಗಳಿಂದ ಪೋಷಕರ ವಿಳಾಸವನ್ನು ಪತ್ತೆ ಹಚ್ಚಲಾಗಿದೆ. ಬಿ ಭರತ್ ಕುಮಾರ್ ಹೆಸರಿನಲ್ಲಿದ್ದಂಥ ವ್ಯಕ್ತಿಯ ಬೆರಳಚ್ಚು ಹೋಲಿಕೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಎರಡಕ್ಕೂ ಸಾಮ್ಯತೆ ಕಂಡುಬಂದಿದೆ. ಅಲ್ಲದೆ ಆಧಾರ್ ಕಾರ್ಡ್ನಲ್ಲಿ ಭರತ್ ತಾಯಿ ಪಾರ್ವತಮ್ಮ ಮೊಬೈಲ್ ನಂಬರ್ ಕೂಡ ಇತ್ತು. ಈ ಮೊಬೈಲ್ ನಂಬರ್ ಮೂಲಕ ಪಾರ್ವತಮ್ಮನನ್ನು ಪತ್ತೆ ಮಾಡಿ ಕೊನೆಗೆ ಯಲಹಂಕ ಪೊಲೀಸರನ್ನು ಸಂಪರ್ಕಿಸಿದಂಥ ನಾಗ್ಪುರ ಪುನರ್ವಸತಿ ಕೇಂದ್ರದ ಅಧಿಕಾರಿಗಳು ಕೊನೆಗೆ ಪಾರ್ವತಮ್ಮ ಅವರನ್ನು ಪೊಲೀಸರ ಜೊತೆ ನಾಗ್ಪುರಕ್ಕೆ ಕಳುಹಿಸಿದ್ರು. ಯಲಹಂಕದ ಪೊಲೀಸರು ಇದೀಗ ಅಮ್ಮ ಹಾಗೂ ಮಗನನ್ನು ಒಂದು ಮಾಡಿದ್ದಾರೆ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಳನ್ನು